ನಿಂತ್ಕೋ ಲಕ್ಷ್ಮಿ, ಲಕ್ಷ್ಮಿ ನಿಂತ್ಕೋ, ಲಕ್ಷ್ಮಿ ನಿಂತ್ಕೋ ಅಂದೆ. ಯಾಕೋ ಒಂಥರ ಇದೆಯಾ? ನೀನ್ ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಿಲ್ವಂತೆ, ನಿಂಪಾಡಿಗೆ ನೀನ್ ಇರ್ತೀಯಂತೆ. ನೋಡು ಲಕ್ಷ್ಮಿ, ನೀನ್ ಇಲ್ಲಿ ಹೀಗಿರೋದ್ರ ಎಫೆಕ್ಟ್ ಆಫೀಸ್ನಲ್ಲಿ ಆಗ್ತಾ ಇದೆ. ರಾಘವ್ ತನ್ ಜೊತೆ ಕೆಲಸ ಮಾಡ್ತಿದ್ದವ್ರ ಮೇಲೆ ಯಾವತ್ತೂ ರೇಗ್ದೇ ಇರೋರು ಇವತ್ತು ಎಲ್ರಿಗೂ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾರೆ ಕಣೆ. ಈಗ ಹೇಳು, ಏನ್ ನಿನ್ ಸಮಸ್ಯೆ? ಏನೂ ಇಲ್ಲ. ಏನೇ ಏನೂ ಇಲ್ಲ, ನಿನ್ ಮಾತನ್ನ ನಾನು ನಂಬಲ್ಲ. ಸರಿ, ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಇಂಗ್ಲಿಷ್ ಕ್ಲಾಸ್ ಹೋಗಿದ್ದೆ. ಬಟ್ ಲಕ್ಷ್ಮಿ ಮ್ಯಾಮ್ ಡಿಡ್ ನಾಟ್ ಅಟೆಂಡ್ ದಿ ಎಕ್ಸಾಮ್. ಆರ್ ಇನ್ಸ್ಟಿಟ್ಯೂಟ್ ಟೀಚರ್ ಟೋಲ್ಡ್ ಶಿ ವುಡ್ ಫೇಲ್ ಇಫ್ ಶಿ ಡಿಡ್ ನಾಟ್ ಅಟೆಂಡ್ ದಿ ಎಕ್ಸಾಮ್. ಲಕ್ಷ್ಮಿ, ನೀನ್ ನಿಜವಾಗ್ಲೂ ಇಂಗ್ಲಿಷ್ ಕ್ಲಾಸ್ಗೆ ಹೋಗಿದ್ಯಾ? ಯಾಕೆ, ನಾನು ಇಂಗ್ಲಿಷ್ ಕ್ಲಾಸ್ಗೆ ಹೋಗೋದು ನಿಂಗೆ ಗೊತ್ತಿಲ್ವಾ? ಲಕ್ಷ್ಮಿ, ನಿನ್ ಕ್ಲಾಸ್ಮೇಟ್ಸ್ ಎಲ್ಲ ಮನೆಗೆ ಬಂದು ಹೋದ್ರು. ಎರಡ್ ಮೂರ್ ದಿನದಿಂದ ನಿನ್ ಕ್ಲಾಸ್ಗೆ ಹೋಗಿಲ್ವಂತೆ, ಎಕ್ಸಾಮ್ ಕೂಡ ಅಟೆಂಡ್ ಮಾಡಿಲ್ವಂತೆ. ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ತಿದ್ಯಾ? ಅಂತ ತೊಂದ್ರೆ ಏನಾಗಿದೆ ನಿನ್ಗೆ? ರಾಘವ್ ಜಾತಕದಲ್ಲಿರೋ ಎರಡನೇ ಮದ್ವೆ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಏ ದಡ್ಡಿ, ಅದ್ರ ಬಗ್ಗೆ ಎಲ್ಲ ಕೇರ್ ಮಾಡ್ಬೇಡ್ವೆ. ಜಾತಕದಲ್ಲಿ ಬರ್ದಿರೋದೆಲ್ಲ ಸತ್ಯ ಆಗಲ್ಲ. ಈಗ ಉದಾಹರಣೆಗೆ ನನ್ ವಿಷಯನೇ ತಗೋ. ನನ್ ಜಾತಕದಲ್ಲಿ ಮದ್ವೆ ಆಗತ್ತೆ ಅಂತಿದೆ ತಾನೆ? ಇಷ್ಟ್ ವರ್ಷ ಆಯ್ತು, ನನ್ ಮದ್ವೆ ಆಯ್ತಾ ಇಲ್ಲ? ಅಲ್ಲ ನೋಡು, ಸುಮ್ನೆ ಏನೇನೋ ಯೋಚನೆ ಮಾಡಿ ನಿನ್ ಮನ್ಸನ್ನ ಕೆಡಿಸ್ಕೋಬೇಡ. ಲಕ್ಷ್ಮಿ, ಒಟ್ನಲ್ಲಿ ನಾನ್ ಹೇಳೋದಿಷ್ಟೇ, ಎಲ್ಲಾ ಸಮಸ್ಯೆಗೂ ಒಂದ್ ಪರಿಹಾರ ಅಂತ ಇರುತ್ತೆ. ನೀನ್ ಹೀಗ್ ಮಾಡಿದ್ರೆ ನಿನ್ನ ಅತ್ಯಾ ಪ್ರೀತಿಸೋ ನಿನ್ ಗಂಡ ಮಕ್ಳ ಗತಿ ಏನೇ? ಇಲ್ನೋಡು, ಏನೇ ವಿಷಯ ಇದ್ರು ಅದನ್ನ ನನ್ನ ಹತ್ರ ಹೇಳ್ಕೋ. ನೀನ್ ಒಬ್ಳೆ ಕೊರಗ್ಬೇಡ ಕಣೆ. ಏನಾಯ್ತು ಅಂತ ಹೇಳು ಲಕ್ಷ್ಮಿ. ಏನೂ ಇಲ್ಲ ಲಕ್ಷ್ಮಿ, ಸುಳ್ಳು ಹೇಳ್ಬೇಡ, ನನ್ ಹತ್ರ ಹೇಳ್ಕೊಳೆ. ಹೇಳಿದ್ನಲ್ಲ ಏನು ಸಮಸ್ಯೆ ಇಲ್ಲ ಅಂತ. ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಪದೇ ಪದೇ ಯಾಕೆ ಕೇಳ್ತೀಯ? ಹೋಗಿಲ್ಲಿಂದ ಲಕ್ಷ್ಮಿ, ಲಕ್ಷ್ಮಿ. ಏ ಲಕ್ಷ್ಮಿ, ಬಾಗ್ಲು ತೆಗಿ. ಲಕ್ಷ್ಮಿ ನನ್ ಮಾತ್ ಕೇಳು, ಬಾಗ್ಲು ತೆಗಿ. ಲಕ್ಷ್ಮಿ, ನೀನೇನು ಅಂತ ನನ್ಗೆ ಚೆನ್ನಾಗ್ ಗೊತ್ತು ಕಣೆ. ನಾವಿಬ್ರು ಇಷ್ಟು ವರ್ಷ ಒಬ್ರಿಗೊಬ್ರು ಕಷ್ಟ ಸುಖ ಹಂಚ್ಕೊಂಡು ಬಂದಿದ್ದೀವಿ. ನೀನ್ ಯಾವತ್ತೂ ನನ್ನಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಆದ್ರೆ ಇವತ್ತೇನು ನನ್ನಿಂದ ಮುಚ್ಚಿಡ್ತಿದ್ಯಾ ಕಣೆ? ಪ್ಲೀಸ್ ಲಕ್ಷ್ಮಿ, ಅದೇನು ಅಂತ ನನ್ನ ಹತ್ರ ಹೇಳ್ಕೊಳೆ. ಇದು ಹೇಳ್ದೆ ಮುಚ್ಚಿಟ್ಟಿರೋ ಗುಟ್ಟಲ್ಲ ಕಣೆ, ಕಹಿ ಸತ್ಯ. ಇದು ಹೊರಗೆ ಬಂದ್ರೆ ನನ್ ಸಂಸಾರ ಎಲ್ಲ ಕೊಚ್ಕೊಂಡು ಹೋಗ್ಬಿಡತ್ತೆ. ಲಕ್ಷ್ಮಿ, ಲಕ್ಷ್ಮಿ ಬಾಗ್ಲು ತೆಗಿಯೇ. ಏ ಲಕ್ಷ್ಮಿ, ನೋಡು, ನಾನು ನಿನ್ನ ಬಲವಂತ ಮಾಡಲ್ಲ. ನಿನಗ್ ಯಾವತ್ ನನ್ನ ಹತ್ರ ಹೇಳ್ಕೋಬೇಕು ಅನ್ಸುತ್ತೋ ಅವತ್ತೇ ಹೇಳ್ಕೋ, ಸರಿನಾ? ಲಕ್ಷ್ಮಿ, ಏ ಲಕ್ಷ್ಮಿ, ಯಾರ ಹತ್ರನೂ ಹೇಳ್ಕೊಳಕ್ ಆಗದೆ ಒದ್ದಾಡ್ತಾ ಇದ್ದೀನಿ. ರಾಘವ್, ಅದಿತಿ, ಅನಿ, ಐಶು, ಅಮ್ಮ, ಇವ್ರೆಲ್ಲರಿಗೂ ನನ್ನ ಕ್ಯಾನ್ಸರ್ ಬಗ್ಗೆ ಗೊತ್ತಾದ್ರೆ? ಇಲ್ಲ ಇಲ್ಲ ಕಣೆ, ಯಾರ ಹತ್ರನೂ ಹೇಳೋಕೆ ಸಾಧ್ಯನೇ ಇಲ್ಲ. ನಿಮ್ಗೆಲ್ಲಾನು ಕೊಡ್ತಾ ಇದ್ದೀನಿ, ಸಾರಿ ಕಣೆ.